ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಕರ್ತನಾಗುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃತ್ಪೂರ್ವಕವಾದ ವಂದನೆ ತಿಳಿಸುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಎಲ್ಲರೂ ಸೌಖ್ಯವಾಗಿದ್ದೀರಾ, ಕ್ಷೇಮವಾಗಿದ್ದೀರಾ? ದೇವರು ನಿಮ್ಮ ಜೀವಿತವನ್ನು ಅಭಿವೃದ್ಧಿಪಡಿಸಲಿ. ಮನುಷ್ಯನ ಜೀವಿತದಲ್ಲಿ ಕಷ್ಟ ಅನ್ನೋದು ಬರುವಾಗ ಅದರ ಅನುಭವ ಮನುಷ್ಯನಿಗೆ ಗೊತ್ತಾಗಬೇಕು. ಅದರ ಅನುಭವ ಗೊತ್ತಾದ್ರೇ ಅವನು ಕೂಡ ಅದರಲ್ಲಿ ಅನುಭವದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಕಷ್ಟನೇ ಇಲ್ಲದೆ ಸುಖವಾಗಿ ಎಲ್ಲ ಸೌಕರ್ಯದಿಂದ ಜೀವಿಸುವಾಗ, ಎಲ್ಲ ಹಿತವಾಗಿ ಅವನಿಗೆ ನಡೆಯುವಾಗ, ಎಲ್ಲವೂ ಕೂಡ ಒಳ್ಳೆಯದಾಗಿ ಅವನಿಗೆ ನಡೆಯುವಾಗ, ಆ ಕಷ್ಟ ಅವನಿಗೆ ಬರುವಂಥ ಸಮಯದಲ್ಲಿ ಅವನ ಕೈಯಲ್ಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾದರೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಕಷ್ಟ ಬಂದ್ರೇ ಆ ಒಂದು ಅನುಭವ ಮನುಷ್ಯನ ಜೀವಿತದಲ್ಲಿ ಆಗುವುದಕ್ಕೆ ಸಾಧ್ಯ. ಆದರೆ ಸತ್ಯವೇದದಲ್ಲಿ ಒಂದು ಮಾತನ್ನು ಕೀರ್ತನೆಗಾರನು ಹೇಳ್ತಾನೆ. 119:71 ವಾಕ್ಯದಲ್ಲಿ ಓದುತ್ತೇವೆ, ಕಷ್ಟಾನುಭವವನ್ನು ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಯನ್ನು ಕಲಿತೇನು. ಕಷ್ಟ ಅನುಭವವು ನನಗೆ ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಯನ್ನು ಕಲಿತುಕೊಂಡೆನು. ಹೌದು, ಒಬ್ಬ ಮನುಷ್ಯನ ಜೀವಿತದಲ್ಲಿ ಕಷ್ಟ ಬರುವಾಗ ಅವನ ಜೀವಿತದಲ್ಲಿ ಅವನು ನಿಬಂಧನೆಯನ್ನು ಕಲಿತುಕೊಳ್ಳುವುದಕ್ಕೆ ಸಾಧ್ಯ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಕಷ್ಟ ಅವನು ಸುಖವಾಗಿ ಜೀವಿಸ್ತಾನೆ ಇದ್ದ, ಸಂತೋಷವಾಗಿ ಜೀವಿಸ್ತಾ ಇದ್ದ, ಆನಂದದಿಂದ ಜೀವಿಸುತ್ತಾ ಇದ್ದ. ಅವನು ಎಲ್ಲ ಕೂಡ ಯಾವುದು ಕೂಡ ಕಷ್ಟವಿಲ್ಲದ ಹಾಗೆ ಸುಖದಿಂದ ಜೀವಿಸುತ್ತಾನೆ ಇದ್ದ. ಜೀವಿಸುತ್ತಿರುವಂಥ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ತನ್ನ ಜೀವಿತದಲ್ಲಿ ಎಲ್ಲ ಆಸ್ತಿಯನ್ನು, ತನ್ನ ಜೀವಿತದಂಥ ಎಲ್ಲ ಹಣವನ್ನು, ತನಗಿರುವಂಥ ಎಲ್ಲ ಸಂಪತ್ತನ್ನು ಒಂದೇ ದಿನದಲ್ಲಿ ಅವನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಳ್ತಾ, ಎಲ್ಲವನ್ನು ಕಳೆದುಕೊಂಡ ಮೇಲೆ ಅವನ ಜೀವಿತದಲ್ಲಿ ಅವನು ಕಷ್ಟ ಬಂದ ತಕ್ಷಣ ಅವನ ಕೈಲಿ ಅದನ್ನು ಸಹಿಸಿಕೊಳ್ಳೋದಕ್ಕೆ ಅವನಿಂದ ಆಗಲಿಲ್ಲ. ಆ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ಅವನಿಂದ ಆಗಲಿಲ್ಲ. ಅವನ ಜೀವಿತದಲ್ಲಿ ಎಲ್ಲ ನಷ್ಟವಾದ ಮೇಲೆ ಅವನ ಜೀವಿತದಲ್ಲಿ ಸಮಾಧಾನದಿಂದ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. ಅವನು ಕಷ್ಟವನ್ನು ಅನುಭವಿಸೋದಕ್ಕಾಗಲಿಲ್ಲ. ಯಾವಾಗಲೂ ಸುಖವಾಗಿರಬೇಕು, ಅದನ್ನೇ ತಿನ್ನಬೇಕು, ಇದನ್ನೇ ತಿನ್ನಬೇಕು ಎಂಬುದಾಗಿ ಇದ್ದಂಥ ಮನುಷ್ಯನ ಜೀವಿತದಲ್ಲಿ ನೋವು, ಸಂಕಟಗಳು ಅವನನ್ನು ಬಾಧಿಸಲ್ಪಟ್ಟಿತು, ವೇದನೆ ಅವನನ್ನು ಬಾಧಿಸಲ್ಪಟ್ಟಿತು, ಸಂಕಟವು ಅವನನ್ನು ಬಾಧಿಸಲ್ಪಟ್ಟಿತು, ಆ ಕಷ್ಟ ಅವನನ್ನು ಅನುಭವಿಸುತ್ತಲೇ ಇದ್ದ. ಯಾಕೆಂತ ಹೇಳಿದ್ರೆ ಕೆಲವೊಂದು ಸಮಯದಲ್ಲಿ ಕಷ್ಟ ಅನ್ನೋದು ಮನುಷ್ಯನಿಗೆ ಗೊತ್ತಾಗದೇ ಇರುವಾಗ, ಆ ಕಷ್ಟ ಬಂದಾಗ ಅವನಿಗೆ ಸಹಿಸಿಕೊಳ್ಳುವಂಥ ಗುಣ ಅವನಿಗೆ ಇರೋದಿಲ್ಲ, ಅದನ್ನು ಅನುಭವಿಸುವಂಥ ಗುಣ ಅವನಿಗೆ ಇರೋದಿಲ್ಲ. ಯಾಕೆಂದರೆ ಒಬ್ಬೊಬ್ಬ ಮನುಷ್ಯನ ಜೀವಿತದಲ್ಲಿ ಕಷ್ಟ ಬರುವಾಗ ಮಾತ್ರನೇ ಆ ಅನುಭವವನ್ನು ಅನುಭವಿಸೋದಕ್ಕೆ ಸಾಧ್ಯ. ಹಾಗಾದರೆ ಕೀರ್ತನೆಗಾರನ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸಿದನು. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಕಷ್ಟಾನುಭವವು ಹಿತಕರವಾಯಿತು, ನನಗೆ ಬಂದಂಥ ಕಷ್ಟವು ನನಗೆ ಹಿತಕರವಾಯಿತು. ಹೌದು, ಮನುಷ್ಯನ ಜೀವಿತದಲ್ಲಿ ಬರುವಂಥ ಕಷ್ಟ ಅದು ಹಿತಕರವಾಗಿರುತ್ತದೆ, ಒಳ್ಳೆಯದಾಗಿರುತ್ತದೆ. ಆದರೆ ಮನುಷ್ಯನು ಯಾವತ್ತೂ ಕೂಡ ಕಷ್ಟವನ್ನು ತನ್ನ ಜೀವಿತದಲ್ಲಿ ಬರಮಾಡಿಕೊಳ್ಳೋದಕ್ಕೆ ಅವನು ಬಯಸೋದಿಲ್ಲ. ಆದರೆ ಆ ಕಷ್ಟ ಅವನು ಬಂದರೆ ಅದನ್ನು ಸಹಿಸಿಕೊಳ್ಳೋದಕ್ಕೂ ಅವನ ಕೈಯಿಂದ ಸಾಧ್ಯವಾಗುವುದಿಲ್ಲ. ಆ ಕಷ್ಟದಲ್ಲಿ ಅವನೇನು ಮಾಡ್ತಾನೆ, ಮುಳುಗಿ ಹೋಗ್ತಾನೆ. ಹೇಗೆ ಮಾಡೋದು ಎಂಬುದಾಗಿ ಅವನಿಗೆ ದಿಕ್ಕು ತೋಚದವನಾಗಿ ಮಾರ್ಪಡ್ತಾನೆ. ಆದರೆ ಕಷ್ಟ ಬಂದವನಿಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಓ ಇದನ್ನು ಮಾಡಿದ್ರೆ ಇದು ಸರಿ ಹೋಗುತ್ತೆ, ಇದನ್ನು ಮಾಡಿದ್ರೆ ಇದು ನನ್ನ ಜೀವಿತದಲ್ಲಿ ಸರಿ ಹೋಗುತ್ತೆ ಎಂಬುದಾಗಿ ಹೇಳಿ ಅವನು ಪ್ರಯಾಸ ಪಡ್ತಾನೆ. ಇನ್ನು ಕೆಲವರು ಏನು ಮಾಡ್ತಾರೆ, ದೇವರ ಸನ್ನಿಧಾನದಲ್ಲಿ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾರೆ, ತನ್ನ ಜೀವಿತವಂಥ ನೋವನ್ನು ಹೇಳಿಕೊಂಡು ಪ್ರಾರ್ಥಿಸುತ್ತಾರೆ. ಆ ಕಷ್ಟವನ್ನು, ನೋವನ್ನು ಹೇಳಿಕೊಂಡು ಪ್ರಾರ್ಥಿಸುವಂಥ ಸಮಯದಲ್ಲಿ ಕರ್ತನು ನಿಜವಾಗಿಯೂ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಅವಾಗ ನೋಡಿ, ತಾನು ಅನುಭವಿಸಿದಂಥ ಕಷ್ಟವನ್ನು ಅವನೇನು ಹೇಳ್ತಾನೆ, ಹಿತಕರವಾಯಿತು, ಇದರಿಂದ ನಿನ್ನ ನಿಬಂಧನೆಗಳನ್ನು ನಾನು ಕಲಿತುಕೊಂಡೆನು. ಹೌದು, ಇದರಿಂದ ಯಾವುದರಿಂದ ನಿಬಂಧನೆಯನ್ನು, ದೇವರು ಕೊಟ್ಟಿರುವಂಥ ವಾಕ್ಯದ ನಿಬಂಧನೆಗಳನ್ನು ಅವನು ಕಲಿತುಕೊಂಡನಂತೆ. ಯಾಕೆಂತ ಹೇಳಿದ್ರೆ ಅದು ಬರುವಾಗ ಅದನ್ನು ಹೇಗೆ ಜಯಿಸಬೇಕೆಂಬುದಾಗಿ ಹೇಳಿ ಕರ್ತನು ಅವನ ಜೊತೆಯಲ್ಲಿದ್ದು ತಿಳಿಸಿಕೊಟ್ಟರು. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲೂ ನಿನ್ನ ಜೀವಿತದಲ್ಲಿ ಕಷ್ಟ ಬರುತ್ತಾ, ಕಷ್ಟವನ್ನು ಬರುವಾಗ ಇದು ಹಿತಕರವಾಯಿತು ಎಂಬುದಾಗಿ ನೀನು ನಂಬು, ಅದನ್ನು ವಿಶ್ವಾಸದಿಂದ ಸ್ವೀಕರಿಸಿಕೋ, ಅದನ್ನು ನಂಬುವುದಕ್ಕೆ ಪ್ರಾರಂಭಿಸು. ಆವಾಗ ನಿನ್ನ ಜೀವಿತದಲ್ಲಿ ಆ ಹಿತಕರವಾದದ್ದು ಒಂದು ನಿಬಂಧನೆಯನ್ನು ನೀನು ಕಲಿತುಕೊಳ್ಳುವುದಕ್ಕೆ ದೇವರು ಅವಕಾಶವನ್ನು ಒದಗಿಸಿಕೊಡ್ತಾರೆ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವನೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಯಾರ್ಯಾರು ಕಷ್ಟದ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾರೋ, ಹೌದು ಕರ್ತನೆ, ದುಃಖಗಳ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾರೋ, ಅವರ ಜೀವಿತವನ್ನು ನೀವು ಮಾರ್ಪಡಿಸು ಸ್ವಾಮಿ. ಅವರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಕೊಡು ಸ್ವಾಮಿ. ಒಂದು ದೈವಿಕವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಅವರ ಕುಟುಂಬಗಳನ್ನು, ಅವರ ಜೀವಿತವನ್ನು ನೀವು ಆಶೀರ್ವದಿಸು ದೇವರೇ. ಯಾರ್ಯಾರು ಕಷ್ಟವನ್ನು ಅನುಭವಿಸುತ್ತಾ, ಹೌದು ಕರ್ತನೆ, ಅನುಭವ ಇಲ್ಲದೆ ಜೀವಿಸುತ್ತಾ ಇದ್ದರು, ಅವರಿಗೆ ಕಷ್ಟಾನುಭವವನ್ನು ಕರ್ತನೆ ಅನುಭವಿಸಿದನು, ಅದಕ್ಕೆ ನನಗೆ ಹಿತಕರವಾಯಿತು ಎಂಬುದಾಗಿ ಹೇಳುವುದಕ್ಕೆ, ನಿನ್ನ ನಿಬಂಧನೆ ನಾನು ಕಲಿತುಕೊಂಡೆನು ಎಂಬುದಾಗಿ ಹೇಳುವುದಕ್ಕೆ ಒಬ್ಬೊಬ್ಬರಿಗೂ ಅನುಗ್ರಹಿಸು ಸ್ವಾಮಿ. ನಿಮ್ಮ ಜ್ಞಾನವನ್ನು ಕೊಡು, ಆಶೀರ್ವದಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್. ಮೈ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ.